ನಮಸ್ಕಾರ ವೀಕ್ಷಕರೇ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನ ವಿಶೇಷ ಅಂದರೆ ಪಂಚಾಂಗ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಇದರ ಜೊತೆ ಜೊತೆಗೆ ಹನ್ನೆರಡು ರಾಶಿಯ ಫಲಾಫಲ ಏನು ಅನ್ನೋದನ್ನ ತಿಳಿದುಕೊಳ್ಳೋದರ ಜೊತೆಗೆ ತಾವುಗಳು ಕಳುಹಿಸಿರುವಂತಹ ಸಂದೇಶ ಆ ಸಂದೇಶದಲ್ಲಿ ಏನಿದೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠಶಾಸ್ತ್ರಿಯವರು ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರಗಳು ಶಾಸ್ತ್ರಗಳ ಮೊದಲೇದಾಗಿ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಷ್ಚನೆ ಶಿರದೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯದೀಪೋರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳವ್ ಈ ದಿನದ ಈ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶುಭಕೃತ ನಾಮ ಸಂವಸ ದಕ್ಷಿಣಾಯಣ ಶರದೃದು ಕಾರ್ತಿಕ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ತಿಥಿ ಅನುರಾಧ ನಕ್ಷತ್ರ ಈ ದಿವಸ ಈ ದಿವಸ ಶುಕ್ರವಾರ ತೃತೀಯ ಯುಕ್ತವಾಗಿರ್ತಕ್ಕಂಥದ್ದು ಬಹಳ ಶ್ರೇಷ್ಠ ಇದನ್ನು ವಿಜಯಾತಿಥಿ ಅಂತ ಕರೀತಾರೆ ತೃತೀಯ ತಿಥಿಯನ್ನು ಇಂಥ ವಿಜಯಾತಿಥಿ ದಿವಸ ಅದು ಅದು ಕೂಡ ಈ ಶುಕ್ರವಾರ ಬಂದಿರತಕ್ಕಂಥದ್ದು ಭಾಳ ಶ್ರೇಷ್ಠ ಅಮ್ಮನವರ ಉಪಾಸನೆಗೆ ಲಲಿತಾ ಪ್ರಾರ್ಥನೆಗೆ ಲಲಿತಾ ಪರಮೇಶ್ವರಿಯ ಆರಾಧನೆಗೆ ಶುಕ್ರವಾರ ಅತ್ಯಂತ ಅತ್ಯಂತ ಪ್ರಶಸ್ತ ಅಂತ ಹೇಳ್ತಾರೆ ಸಂಧ್ಯಾಕಾಲಗಳಲ್ಲಿ ಆ ಲಲಿತಾ ಸಹಸ್ರನಾಮವನ್ನು ಹೇಳ್ತಾ ನೀವು ಯಾವ ಅರಿಶಿನ ಕುಂಕುಮ ಇತ್ಯಾದಿಗಳಿಂದ ಅರ್ಚನೆ ಮಾಡ್ತೀರೋ ಆ ಎಲ್ಲ ಮಂಗಲ ದ್ರವ್ಯಕ್ಕೂ ಒಂದು ಮಂತ್ರದ ಅನುಸಂಧಾನವಾದಾಗ ಅದು ಅದು ಒಂದು ರೀತಿಯ ನಮಗೆ ರಕ್ಷೆಯನ್ನು ಕೊಡುತ್ತೆ ಬಲವನ್ನು ತುಂಬುತ್ತೆ ಆ ಯಾವ ಅರ್ಚನೆಯಾಗಿದೆ ಆ ಅರ್ಚನೆಯ ಕುಂಕುಮವನ್ನು ಧಾರಣೆ ಮಾಡಿದ್ರೆ ನೋಡಿ ಮಂತ್ರಾನುಸಂಧಾನ ಮಂತ್ರಾನುಸಂಧಾನವಾದಂಥ ಯಾವುದೇ ವಸ್ತು ಅದು ಅತ್ಯಂತ ಪವಿತ್ರ ಅನ್ನಿಸ್ಕೊಡುತ್ತೆ ಅಷ್ಟೇ ಅಲ್ಲ ಅದೊಂದು ರೀತಿಯ ನಮ್ಮನ್ನು ರಕ್ಷಣಾ ಕವಚದೋಪಾದಿಯಲ್ಲಿ ನಮ್ಮನ್ನು ಕಾಪಾಡುತ್ತೆ ಶ್ರೀರಕ್ಷೆಯಾಗಿ ನಮ್ಮನ್ನು ಕಾಪಾಡುತ್ತೆ ಹೀಗಾಗಿ ಈ ದಿವಸ ಲಲಿತಾ ಸಹಸ್ರಾಮವನ್ನು ಹೇಳಿಕೊಂಡು ಅರ್ಚನೆ ಮಾಡಿ ಆ ಕುಂಕುಮ ಧಾರಣೆ ಮಾಡುವುದರಿಂದ ನಮಗೆ ಒಂದು ದಿವ್ಯವಾದ ತೇಜಸ್ಸು ಕಾಂತಿ ಎಲ್ಲವೂ ತುಂಬಿಕೊಳ್ಳುತ್ತೆ ಮತ್ತು ಶುಕ್ರವಾರ ಮಹಾಲಕ್ಷ್ಮಿಯ ಆರಾಧನೆಗೆ ಪ್ರಶಸ್ತ ಕಾಲ ತೃತೀಯ ತಿಥಿ ಇರೋದರಿಂದಾಗಿ ತಿಥಿಯೂ ಚೆನ್ನಾಗಿರೋದರಿಂದ ನಕ್ಷತ್ರವೂ ಚೆನ್ನಾಗಿರೋದರಿಂದ ಈ ದಿವಸ ಯಾವುದೇ ಶುಭ ಕಾರ್ಯಗಳಿಗೆ ತೊಂದರೆ ಇಲ್ಲ ಅಡ್ಡಿ ಇಲ್ಲ ಮಾಡಬಹುದು ಅನ್ನೋದನ್ನು ಹೇಳುತ್ತೆ ಮತ್ತು ಇನ್ನೂ ಪ್ರಧಾನವಾದದ್ದು ಅಂತಂದರೆ ಶುಕ್ರವಾರ ಮಹಾಲಕ್ಷ್ಮಿಯ ಅನುಸಂಧಾನ ಈ ದೀಪಾವಳಿ ಸಂದರ್ಭ ಏನಿದೆ ಇದೆಲ್ಲ ಧನಲಕ್ಷ್ಮಿಯ ಆರಾಧನೆಗೆ ಪ್ರಶಸ್ತ ಕಾಲಗಳನ್ನು ಹೇಳ್ತಾ ಇದೆ ಹೀಗಾಗಿ ಲಕ್ಷ್ಮಿಯ ಆರಾಧನೆಯನ್ನು ಹೇಗೆ ಆಕೆಗೆ ಬಹಳ ಪ್ರೀತಿಪಾತ್ರವಾದದ್ದು ಅಂದರೆ ಕಮಲಪುಷ್ಪ ಕಮಲಪುಷ್ಪವನ್ನು ಆಕೆಗೆ ಅರ್ಚನೆ ಮಾಡುವುದರಿಂದ ನೂರ ಎಂಟು ಕಮಲಪುಷ್ಪ ಸಂಗ್ರಹ ಮಾಡಿ ಆ ಕಮಲಪುಷ್ಪದಿಂದ ಆಕೆಗೆ ಆಕೆಯನ್ನು ಅರ್ಚನೆ ಮಾಡುವುದರಿಂದ ಲಕ್ಷ್ಮಿಯ ಸಂಪ್ರೀತಿ ಸ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಲಕ್ಷ್ಮಿಗೆ ಮತ್ತೂ ಇಷ್ಟವಾಗಿರ್ತಕ್ಕಂಥದ್ದು ಅಂದರೆ ಬಹಳ ಬಹಳ ಇಷ್ಟಪಟ್ಟು ಆಕೆ ಸ್ವೀಕರಿಸುವ ಒಂದು ನಾವು ಏನನ್ನು ಕೊಡಲಿಕ್ಕೆ ಸಾಧ್ಯ ವಸ್ತುತಃ ನಮ್ಮ ಎಲ್ಲವೂ ಮಾಡ್ತಕ್ಕಂಥದ್ದು ನಮ್ಮ ಸಮಾಧಾನಕ್ಕೆ ನಮ್ಮ ಮನಸ್ಸಿನ ಸಂತೋಷಕ್ಕೆ ಆದರೆ ಇವುಗಳ ಒಂದು ಅರ್ಪಣೆಯಿಂದ ಆಕೆಯಲ್ಲಿ ಸಮಾಧಾನ ಉಂಟಾಗುತ್ತೆ ಅಂತಕ್ಕಂಥ ನಿರ್ದೇಶನ ಮಾಡ್ತಕ್ಕಂಥದ್ದು ತಂತ್ರಶಾಸ್ತ್ರಗಳು ಹೀಗಾಗಿ ಮಹಾಲಕ್ಷ್ಮಿಗೆ ಘೃತ ಅಂದರೆ ತುಪ್ಪ ತುಪ್ಪದಿಂದ ಸಮರ್ಪಣೆ ಮಾಡುವ ಹೋಮ ಯಾವುದಿದೆ ಅದು ಬಹಳ ಬಹಳ ಇಷ್ಟ ಅಂತ ಸೂಕ್ತ ಮಂತ್ರಗಳನ್ನು ಹೇಳ್ತಾ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹವಹ ಜಾತವೇದೋ ಮನಪಗಾಮಿನೀಂ ಎಲ್ಲ ಈ ಮಂತ್ರ ಇದೆಯಲ್ಲ ಶ್ರೀ ಸೂಕ್ತದ ಮಂತ್ರ ಇದು ನಮ್ಮ ಸಂಪತ್ತು ವಸ್ತುತಃ ನಮಗೆ ಹಣ ಅಷ್ಟೇ ಅಲ್ಲ ಎಲ್ಲ ಬಗೆಯ ಸಂಪತ್ತನ್ನು ವೃದ್ಧಿಗೊಳಿಸುತ್ತೆ ಈ ಶ್ರೀಸೂಕ್ತವನ್ನು ಹೇಳ್ತಾ ಆ ಘೃತದಿಂದ ತುಪ್ಪದಿಂದ ಯಾರು ಹೋಮಿಸ್ತಾರೋ ಅವರಿಗೆ ಅಲ್ಲಿ ಒಂದು ಮಂತ್ರವೇ ಬರ್ತದಲ್ಲ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂ ಜ್ವಳಂತೀಂ ತೃಪ್ತಾಂ ತರ್ಪಯಂತಿ ಪದ್ಮೇಯ ಸ್ಥಿತಾಂ ಪದ್ಮವರ್ಣ ತಾಮಿ ಶ್ರೀಯಂ ಇದು ನಮ್ಮನ್ನು ಚಿನ್ನವನ್ನಾಗಿ ಮಾಡುತ್ತೆ ಮನಸ್ಸನ್ನು ಸರಿಪಡಿಸುತ್ತೆ ಎಲ್ಲ ಬಗೆಯ ಶಕ್ತಿ ಇದೆ ಇದರಲ್ಲಿ ಆ ಫಲಶ್ರುತಿಯೇ ಬಹಳ ದೊಡ್ಡದಾಗಿದೆ ಇರಲಿ ಅಂತೂ ಈ ಶ್ರೀ ಸೂಕ್ತದ ಅನುಸಂಧಾನ ಮಾಡ್ತಕ್ಕಂಥದ್ದು ಈ ದಿವಸದಲ್ಲಿ ಅತ್ಯಂತ ಅತ್ಯಂತ ಫಲವನ್ನು ನಮಗೆ ತಂದುಕೊಡ ಶುಭ ಫಲವನ್ನು ಸಮೃದ್ಧಿಯ ಫಲವನ್ನು ತಂದುಕೊಡುತ್ತೆ ಅನ್ನೋದನ್ನು ಹೇಳುತ್ತೆ ಹೀಗಾಗಿ ತಾವೆಲ್ಲ ಈ ದಿವಸ ಈ ಒಂದು ಮಹಾಲಕ್ಷ್ಮಿಯ ಅನುಸಂಧಾನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಬಹಳ ಸರಳವಾಗಿ ಹೇಗೆ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ ಆಗಲೇ ಹೇಳಿದ ಹಾಗೆ ಕಮಲಪುಷ್ಪವನ್ನು ಸಮರ್ಪಣೆ ಮಾಡಿ ಇದು ಲಕ್ಷ್ಮಿಯ ಅನುಗ್ರಹಕ್ಕೆ ನಾವು ಯಾವ ವಸ್ತುತಃ ನೀವು ಏನನ್ನು ಕೊಟ್ಟಿರಿ ಅನ್ನೋದಕ್ಕಿಂತ ನಿಮ್ಮ ಮನಸ್ಸು ಹೇಗಿತ್ತು ಪಕ್ವವಾದ ಮನಸ್ಸಿನಿಂದ ಶರಣಾಗತ ಮನಸ್ಸಿನಿಂದ ಆಕೆಗೆ ಸಮರ್ಪಣೆ ಮಾಡಬೇಕು ಆಗ ಆಕೆ ಅನುಗ್ರಹಿಸ್ತಾಳೆ ಮಾಡಿ ಒಳ್ಳೆಯದಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್